ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. 2020ರಷ್ಟು ಅಲ್ಲದೆ ಇದ್ರು 2021ನೂ ಕೂಡ ಜನ ಸಾಕಪ್ಪ ಸಾಕ್ ನೀನು ಹೋಗು ಮೊದಲು ಅನ್ನೋ ಥರ ಆಗಿತ್ತು. 2021 ಹೋಗೋಕೆ ಇನ್ನೊಂದು 4 ಗಂಟೆ ಮಾತ್ರ ಬಾಕಿ ಇದೆ. ಒಂದ್ ಕಡೆ ಜನ ನಿರಾಳರಾಗ್ತಿದ್ರೆ ಮತ್ತೊಂದ್ ಕಡೆ 2022ಕ್ಕೆ ಹಾಯ್ ಹಾಯ್ ಹೇಳೋಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಸರ್ಕಾರದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳ ನಡುವೆಯೂ ನಮ್ಮ ರಾಜ್ಯದ ಜನ ಹೊಸ ವರ್ಷವನ್ನ ಯಾವ ರೀತಿ ವೆಲ್ಕಮ್ ಮಾಡ್ತಿದ್ದಾರೆ ಎನ್ನುವುದನ್ನ ಹೇಳ್ತೀನಿ ಇವತ್ತಿನ ಏನ್ ಸಮಾಚಾರದಲ್ಲಿ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಟಿಕ್ 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 ಬರುತ್ತಿದೆ ಹೊಸ ಕಾಲ. 2021ಕ್ಕೆ ಬಾಯ್ ಬಾಯ್, ಗುಡ್ ಬಾಯ್. 2022 ನೂತನ ವರ್ಷಕ್ಕೆ ಹೇಳಿ ಹಾಯ್ ಹಾಯ್. ಎರಡು ವರ್ಷದಿಂದ ಹೊಸ ವರ್ಷಕ್ಕೆ ಕೊರೋನಾ ಕರಿನೆರಳು. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನೈಟ್ ಕರ್ಫ್ಯೂ ಬ್ರೇಕ್. ಈ ಬಾರಿಯೂ ಮನೆಯಲ್ಲೇ ಸ್ವಾಗತಿಸಿ ಹೊಸ ವರ್ಷ. ಹೊಸ ವರ್ಷಾಚರಣೆಗೆ ಪೊಲೀಸರು ಹೈ ಅಲರ್ಟ್. ಸಾರ್ವಜನಿಕ ಸ್ಥಳಗಳಲ್ಲಿ ಆಚರಣೆಗೆ ಇಲ್ಲ ಪರ್ಮಿಷನ್. ಆದೇಶ ಮೀರಿ ಆಚರಣೆ ಮಾಡಿದ್ರೆ ಬೀಳುತ್ತೆ ಕೇಸ್. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಒಮಿಕ್ರಾನ್ ವೈರಸ್. ಬೀಚ್ಗಳಲ್ಲಿ ಸಂಭ್ರಮಾಚರಣೆಗಳಿಗಿಲ್ಲ ಪರ್ಮಿಷನ್. 7 ಗಂಟೆಯ ಬಳಿಕ ಬೀಚ್ ಪ್ರವೇಶಕ್ಕೆ ನಿರ್ಬಂಧ. ಮೋಡದ ಅಂಚಲ್ಲಿ ಜಾರಿ ಹೋದ ರವಿ. ಸೂರ್ಯನ ಅಸ್ತಂಗತ ಕಣ್ತುಂಬಿಕೊಂಡ ಜನ. ನೃಪತುಂಗಾ ಬೆಟ್ಟದಲ್ಲಿ ಈ ವರ್ಷದ ಕೊನೆಯ ಸೂರ್ಯಾಸ್ತ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.